ಇವತ್ತು ಲೀಡರ್ ಅಂತ ಇರೋದು ಅವರಿಬ್ಬರು ನಮ್ಮ ಇಂಡಸ್ಟ್ರಿಯಲ್ಲಿ. ಅವರಿಬ್ಬರು ಯಾವ ರೀತಿ ಮಾರ್ಗದರ್ಶನ ನೀಡಿದಾರೆ ಆ ಮಾರ್ಗದರ್ಶನ ನಡ್ಕೊಂಡು ನಮ್ಮ ಸ್ನೇಹಿತರೆಲ್ಲರೂ ಹೋಗಿ ರವಿಚಂದ್ರ ಅವ್ರನ್ನ ಅಬ್ಬನಡಿ ಸ್ಟುಡಿಯೋಲಿ ಮೀಟ್ ಮಾಡ್ಕೊಂಡು ಬಂದಿದ್ದಾರೆ. ಅವರು ಬೆಳಿಗ್ಗೆ ಮನೆಗೆ ಬರ ಕೇಳಿದ್ರು ರವಿ ಸಾರು. ರವಿ ಸಾರ್ನ ಹೋಗಿ ಬೆಳಿಗ್ಗೆ ಮನೆಗೆ ಭೇಟಿ ಮಾಡಿಕೊಂಡು ನಾನು ಬರ್ತೀನಿ. ಮತ್ತು ನಮ್ಮ ಸ್ನೇಹಿತಿಗೆಲ್ಲ ಶಿವಣ್ಣ ಅವ್ರನ್ನ ಮೀಟ್ ಮಾಡೋಕ್ಕೆ ಮೋಹನ್ ಬಿ ಕೆರೆ ಸ್ಟುಡಿಯೋ ಹೋಗಿ ರೆಡಿ ಆಗಿದ್ದಾರೆ. ಅವರೆಲ್ಲ ಹೋಗಿ ಬಂದು ನೈಟು ಏನೇನು ನನಗೆ ತಿಳಿಸ್ತಾರೆ ತಿಳ್ಕೊಂಡು ಬೆಳಿಗ್ಗೆ ರವಿ ಸಾರ್ ಮನೆಗೆ ಹೋಗಿ ಬಂದು ಅವರೆಲ್ಲರೂ ನನಗೆ ಸಮಾಧಾನ ರೀತಿಯಲ್ಲಿ ಉತ್ತರ ಬಂದರೆ ಅವ್ರು ಹೇಳ್ದಂಗೆ ನಾನು ಕೇಳ್ತೀನಿ. ನಾವು ನಿನ್ನೆನೂ ಹೇಳಿರೋದು ಅಷ್ಟೇ, ಇವತ್ತು ಹೇಳಿದಷ್ಟೇ, ನಾಳೆನೂ ಅಷ್ಟೇ. ಇವತ್ತು ಲೀಡ್ರ್ ಅಂತ ಇರೋದು ಅವರಿಬ್ಬರು ನಮ್ಮ ಇಂಡಸ್ಟ್ರಿಯಲ್ಲಿ. ಅವರಿಬ್ಬರು ಯಾವ ರೀತಿ ಮಾರ್ಗದರ್ಶನ ನೀಡಿದಾರೆ ಆ ಮಾರ್ಗದರ್ಶನ ನಡ್ಕೊಂಡು ಇಲ್ಲ ಬೆಳಿಗ್ಗೆ ಮನೆಗೆ ಹೋಗಿ ಬರ್ತೀನಿ. ಈಗ ರವಿ ಸಾರ್ ಬೆಳಿಗ್ಗೆ ಬರ ಕೇಳಿದ್ದಾರೆ ಮನೆಗೆ, ಇಲ್ಲ ಅಥವಾ ಸ್ಟುಡಿಯೋಗೆ ಬರ ಕೇಳೋರೆ. ಈಗಲೇ ಆದರೆ ಶೂಟಿಂಗ್ ಟೈಮಲ್ಲಿ ಜಾಗದಲ್ಲಿ ಹೋಗೋದು ಸೂಕ್ತ ಅಲ್ಲ, ಅದಕ್ಕೋಸ್ಕರ ಮನೆಗೆ ಹೋಗಿ ಬರ್ತೀನಿ. ರವಿ ಸಾರ್ಗೂ ನಮ್ಮ ವಿಶ್ವಾಸ ಭಾಳ ಬೇರೆ, ಅದಿದೆ ಖಂಡಿತ. ಅವು ಅದನ್ನು ಅದು ಎರಡನೇ ಮಾತಿಲ್ಲ. ನಾವು ಭಾಳ ಹತ್ರದಿಂದ ರವಿ ಸಾರ್ನ ನಾನು ನೋಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಬೆಳಗ್ಗೆ ಅವ್ರ ಮನೆಗೆ ಹೋಗಿ ಬರ್ತೀನಿ. ಈಗ ಮನೆಗೆ ಹೋಗ್ಬಿಟ್ಟು ಬಂದು ಅವರು ಏನು ನನಗೆ ಅಶ್ಯೂರೆನ್ಸ್ ಕೊಡ್ತಾರೆ ಅಲ್ವ, ಒಂದು ಈಗ ಸಿನಿಮಾ ರಂಗ ಇರೋದ್ರೆ ನಂಬಿಕೆ. ಅವ್ರು ಯಾವ ರೀತಿ ನನಗೆ ನಂಬಿಕೆ ಕೊಡ್ತಾರೆ, ಯಾವ ರೀತಿ ಭರವಸೆ ಕೊಡ್ತಾರೆ, ಆ ಭರವಸೆ ಇಟ್ಕೊಂಡು ಬೆಳಿಗ್ಗೆ ನಾನು ನಿಮ್ಗೆಲ್ಲರಿಗೂ ತಿಳಿಸ್ತೀನಿ. ನಾವು ಮುಕ್ತಾಯ ಮಾಡೋ ನಿಮ್ಗೆ ಹೇಳೇ ಮಾಡಬೇಕು, ಮುಂದುವರ್ಸೋದು ನಿಮ್ಗೆ ಹೇಳೇ ಮಾಡಬೇಕು. ಬೆಳಿಗ್ಗೆ ನಾನು ಬಂದು ತಿಳಿಸ್ತೀನಿ. ಅದು ಇವತ್ತು ಲೀಡ್ರ್ ಅಂತ ಇರೋದು ಅವರಿಬ್ಬರು ನಮ್ಮ ಇಂಡಸ್ಟ್ರಿಯಲ್ಲಿ. ಅವರಿಬ್ಬರು ಯಾವ ರೀತಿ ಮಾರ್ಗದರ್ಶನ ನೀಡಿದಾರೆ ಆ ಮಾರ್ಗದರ್ಶನ ನಡ್ಕೊಂಡು ನಮ್ಮ ಸ್ನೇಹಿತರೆಲ್ಲರೂ ಹೋಗಿ ರವಿಚಂದ್ರ ಅವ್ರನ್ನ ಅಬ್ಬನಡಿ ಸ್ಟುಡಿಯೋಲಿ ಮೀಟ್ ಮಾಡ್ಕೊಂಡು ಬಂದಿದ್ದಾರೆ. ಅವರು ಬೆಳಿಗ್ಗೆ ಮನೆಗೆ ಬರ ಕೇಳಿದ್ರು ರವಿ ಸಾರು. ರವಿ ಸಾರ್ನ ಹೋಗಿ ಬೆಳಿಗ್ಗೆ ಮನೆಗೆ ಭೇಟಿ ಮಾಡಿಕೊಂಡು ನಾನು ಬರ್ತೀನಿ. ಮತ್ತು ನಮ್ಮ ಸ್ನೇಹಿತಿಗೆಲ್ಲ ಶಿವಣ್ಣ ಅವ್ರನ್ನ ಮೀಟ್ ಮಾಡೋಕ್ಕೆ ಮೋಹನ್ ಬಿ ಕೆರೆ ಸ್ಟುಡಿಯೋ ಹೋಗಿ ರೆಡಿ ಆಗಿದ್ದಾರೆ. ಅವರೆಲ್ಲ ಹೋಗಿ ಬಂದು ನೈಟು ಏನೇನು ನನಗೆ ತಿಳಿಸ್ತಾರೆ ತಿಳ್ಕೊಂಡು ಬೆಳಿಗ್ಗೆ ರವಿ ಸಾರ್ ಮನೆಗೆ ಹೋಗಿ ಬಂದು ಅವರೆಲ್ಲರೂ ನನಗೆ ಸಮಾಧಾನ ರೀತಿಯಲ್ಲಿ ಉತ್ತರ ಬಂದರೆ ಅವ್ರು ಹೇಳ್ದಂಗೆ ನಾನು ಕೇಳ್ತೀನಿ. ನಾವು ನಿನ್ನೆನೂ ಹೇಳಿರೋದು ಅಷ್ಟೇ, ಇವತ್ತು ಹೇಳಿದಷ್ಟೇ, ನಾಳೆನೂ ಅಷ್ಟೇ. ಇವತ್ತು ಲೀಡ್ರ್ ಅಂತ ಇರೋದು ಅವರಿಬ್ಬರು ನಮ್ಮ ಇಂಡಸ್ಟ್ರಿಯಲ್ಲಿ. ಅವರಿಬ್ಬರು ಯಾವ ರೀತಿ ಮಾರ್ಗದರ್ಶನ ನೀಡಿದಾರೆ ಆ ಮಾರ್ಗದರ್ಶನ ನಡ್ಕೊಂಡು ಇಲ್ಲ ಬೆಳಿಗ್ಗೆ ಮನೆಗೆ ಹೋಗಿ ಬರ್ತೀನಿ. ಈಗ ರವಿ ಸಾರ್ ಬೆಳಿಗ್ಗೆ ಬರ ಕೇಳಿದ್ದಾರೆ ಮನೆಗೆ, ಇಲ್ಲ ಅಥವಾ ಸ್ಟುಡಿಯೋಗೆ ಬರ ಕೇಳೋರೆ. ಈಗಲೇ ಆದರೆ ಶೂಟಿಂಗ್ ಟೈಮಲ್ಲಿ ಜಾಗದಲ್ಲಿ ಹೋಗೋದು ಸೂಕ್ತ ಅಲ್ಲ, ಅದಕ್ಕೋಸ್ಕರ ಮನೆಗೆ ಹೋಗಿ ಬರ್ತೀನಿ. ರವಿ ಸಾರ್ಗೂ ನಮ್ಮ ವಿಶ್ವಾಸ ಭಾಳ ಬೇರೆ, ಅದಿದೆ ಖಂಡಿತ. ಅವು ಅದನ್ನು ಅದು ಎರಡನೇ ಮಾತಿಲ್ಲ. ನಾವು ಭಾಳ ಹತ್ರದಿಂದ ರವಿ ಸಾರ್ನ ನಾನು ನೋಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಬೆಳಿಗ್ಗೆ ಅವ್ರ ಮನೆಗೆ ಹೋಗಿ ಬರ್ತೀನಿ. ಈಗ ಮನೆಗೆ ಹೋಗ್ಬಿಟ್ಟು ಬಂದು ಅವರು ಏನು ನನಗೆ ಅಶ್ಯೂರೆನ್ಸ್ ಕೊಡ್ತಾರೆ ಅಲ್ವ, ಒಂದು ಈಗ ಸಿನಿಮಾ ರಂಗ ಇರೋದ್ರೆ ನಂಬಿಕೆ. ಅವ್ರು ಯಾವ ರೀತಿ ನನಗೆ ನಂಬಿಕೆ ಕೊಡ್ತಾರೆ, ಯಾವ ರೀತಿ ಭರವಸೆ ಕೊಡ್ತಾರೆ, ಆ ಭರವಸೆ ಇಟ್ಕೊಂಡು ಬೆಳಿಗ್ಗೆ ನಾನು ನಿಮ್ಗೆಲ್ಲರಿಗೂ ತಿಳಿಸ್ತೀನಿ. ನಾವು ಮುಕ್ತಾಯ ಮಾಡೋ ನಿಮ್ಗೆ ಹೇಳೇ ಮಾಡಬೇಕು, ಮುಂದುವರ್ಸೋದು ನಿಮ್ಗೆ ಹೇಳೇ ಮಾಡಬೇಕು. ಬೆಳಿಗ್ಗೆ ನಾನು ಬಂದು ತಿಳಿಸ್ತೀನಿ. ಅದು ಇವತ್ತು ಲೀಡ್ರ್ ಅಂತ ಇರೋದು ಅವರಿಬ್ಬರು ನಮ್ಮ ಇಂಡಸ್ಟ್ರಿಯಲ್ಲಿ. ಅವರಿಬ್ಬರು ಯಾವ ರೀತಿ ಮಾರ್ಗದರ್ಶನ ನೀಡಿದಾರೆ ಆ ಮಾರ್ಗದರ್ಶನ ನಡ್ಕೊಂಡು ನಮ್ಮ ಸ್ನೇಹಿತರೆಲ್ಲರೂ ಹೋಗಿ ರವಿಚಂದ್ರ ಅವ್ರನ್ನ ಅಬ್ಬನಡಿ ಸ್ಟುಡಿಯೋಲಿ ಮೀಟ್ ಮಾಡ್ಕೊಂಡು ಬಂದಿದ್ದಾರೆ. ಅವರು ಬೆಳಿಗ್ಗೆ ಮನೆಗೆ ಬರ ಕೇಳಿದ್ರು ರವಿ ಸಾರು. ರವಿ ಸಾರ್ನ ಹೋಗಿ ಬೆಳಿಗ್ಗೆ ಮನೆಗೆ ಭೇಟಿ ಮಾಡಿಕೊಂಡು ನಾನು ಬರ್ತೀನಿ. ಮತ್ತು ನಮ್ಮ ಸ್ನೇಹಿತಿಗೆಲ್ಲ ಶಿವಣ್ಣ ಅವ್ರನ್ನ ಮೀಟ್ ಮಾಡೋಕ್ಕೆ ಮೋಹನ್ ಬಿ ಕೆರೆ ಸ್ಟುಡಿಯೋ ಹೋಗಿ ರೆಡಿ ಆಗಿದ್ದಾರೆ. ಅವರೆಲ್ಲ ಹೋಗಿ ಬಂದು ನೈಟು ಏನೇನು